ಸಂಸದ ತೇಜಸ್ವಿ ಸೂರ್ಯ ಫ್ಲೈ ಡೋರ್ ಓಪನ್ ವಿಚಾರವಾಗಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಜಿಲ್ಲಾ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಚಿಕ್ಕಮಗಳೂರಿಗೆ ಆಗಮಿಸಿದ್ದ ಅಣ್ಣಾಮಲೈ, ತೇಜಸ್ವಿ ಸೂರ್ಯ ಡೋರ್ ಓಪನ್ ಮಾಡಿಲ್ಲ, ಎಮರ್ಜೆನ್ಸಿ ಡೋರ್ ಓಪನ್ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ, ಅದನ್ನು ರೊಟೇಟ್ ಮಾಡಿ ಓಪನ್ ಮಾಡಬೇಕು. ಸಂಸದ ತೇಜಸ್ವಿ ಸೂರ್ಯ ಅವರು ಬುದ್ಧಿವಂತ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಅವರು ಡೋರ್ ಓಪನ್ ಮಾಡಿಲ್ಲ ಎಂದಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಜೊತೆಯಲ್ಲಿಯೇ ಪ್ರಯಾಣಿಸ್ತಾ ಇದ್ದ ಅಣ್ಣಾಮಲೈ, ತಾವು ಪ್ರಯಾಣಿಸ್ತಾ ಇದ್ದ ವಿಮಾನ ಚಿಕ್ಕದು, ಎಟಿಆರ್ ವಿಮಾನಗಳಲ್ಲಿ ಮುಂದಿನ ಸೀಟ್ ಬಳಿ ಎಮರ್ಜೆನ್ಸಿ ಡೋರ್ ಇರುತ್ತೆ, ಆ ಎಮರ್ಜೆನ್ಸಿ ಡೋರ್ನಲ್ಲಿ ಬೀಡಿಂಗ್ ಓಪನ್ ಆಗಿತ್ತು, ಅದನ್ನು ಗಗನಸಖಿ ಹಾಗೂ ಪೈಲಟ್ ಗಮನಕ್ಕೆ ತರಲಾಯಿತು ಎಂದಿದ್ದಾರೆ. ಬಳಿಕ ಪ್ರಯಾಣಿಕರನ್ನ ಕೆಳಗಿಳಿಸಿ ಬಾಗಿಲನ್ನು ಸರಿಯಾಗಿ ಫಿಟ್ ಮಾಡಲಾಗಿದೆ. ವಿಮಾನ ಸಿಬ್ಬಂದಿಗೆ ತೇಜಸ್ವಿ ಇನ್ಸ್ಟೆಂಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಬಿಟ್ಟರೆ ಅವರು ಕ್ಷಮೆ ಕೋರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ತೇಜಸ್ವಿ ಡೋರ್ ಓಪನ್ ಮಾಡಿಲ್ಲವಾದರೂ ವಿಮಾನ ತಡವಾಗಿದ್ದಕ್ಕೆ ಪ್ರಯಾಣಿಕರ ಕ್ಷಮೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿರುವ ಅಣ್ಣಾಮಲೈ, ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಮಾತನಾಡಲು ಬೇರೆ ವಿಷಯ ಇಲ್ಲ, ಹಾಗಾಗಿ ಇಂಥ ವಿಷಯವನ್ನು ಮಾತನಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟರು. ಅಣ್ಣ, ಅದು ATR 72 ಸಣ್ಣ ಫ್ಲೈಟ್ ಅಣ್ಣ, ಸಣ್ಣ ಫ್ಲೈಟ್ನಲ್ಲಿ ತಮಗೆ ಗೊತ್ತು ಎಮರ್ಜೆನ್ಸಿ ಡೋರ್ ಮುಂದೆ ಇರ್ತದೆ, ಸೀಟ್ ನಂಬರ್ 2 ಆ ರೀತಿಯಲ್ಲಿ ಇರ್ತದೆ. ಸೀಟ್ಸೇ ನೋಡಿದಿರನ್ನ ಭಾಳ ಸಣ್ಣ ಸಣ್ಣ ಸೀಟಾಗಿರ್ತದೆ. ಎಮರ್ಜೆನ್ಸಿ ಸೀಟ್ನಲ್ಲಿ ತೇಜಸ್ವಿ ಸೂರ್ಯ ಅವರು ಕೂತಿದ್ದರು. ನಿಮಗೆ ಗೊತ್ತಿರ್ತದೆ ಎಮರ್ಜೆನ್ಸಿ ಸೂರ್ಯ ಸೀಟ್ ATR ಕೈ ಇಟ್ಟುಕೊಳ್ಳಿಕ್ಕೆ ಕೂಡ ಹ್ಯಾಂಡ್ರೆಸ್ಟ್ ಇರಲ್ಲ. ಅವರು ಆ ಡೋರ್ ಎಮರ್ಜೆನ್ಸಿ ಡೋರ್ ಏನಿದೆ ಅದರಲ್ಲಿ ಕೈ ಈ ಥರ ಇಟ್ಕೊಂಡು ಕೂತಿದ್ದರು. ಸ್ವಲ್ಪ ಟೈಮ್ ಆದ ಮೇಲೆ ಕೂತ್ಕೊಂಡು ಮಾತಾಡಿಕೊಂಡು ಬಂದಿದ್ದರು. ಫ್ಲೈಟ್ ಟೇಕ್ ಆಫ್ ಎಲ್ಲ ಆಗಿಲ್ಲ, ಫ್ಲೈಟ್ ಬೋರ್ಡ್ ಮಾಡ್ತಾ ಇದ್ದರು ಜನ ಎಲ್ಲ. ಸ್ವಲ್ಪ ಟೈಮ್ ಆದ ಮೇಲೆ ನನಗೆ ಹೇಳಿದರು, ತಾವು ಇಲ್ಲಿ ನೋಡಿ ಸ್ವಲ್ಪ ಈ ಬ್ಲೀಡಿಂಗ್ ಬಂದ ಥರ ಕಾಣ್ತಾ ಇದೆ, ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆ ನೋಡಿನು. ಆಮೇಲೆ ನಾನು ನೋಡಿಬಿಟ್ಟು ಏರ್ ಹೋಸ್ಟಸ್ ಕರೆದು ಹೇಳಿದ್ದೀವಿ, ನೋಡಿ ಮೇಡಮ್ ಸ್ವಲ್ಪ ಈ ಥರ ಸೀಟ್ ಸರಿಯಾಗಿ ಕೂರ್ತಾ ಇಲ್ಲ ಕಾಣ್ತದೆ, ಸ್ವಲ್ಪ ಗ್ಯಾಪ್ ಇದೇನು. ಏರ್ ಹೋಸ್ಟಸ್ ನೋಡಿಬಿಟ್ಟು ಪೈಲಟ್ ಕರೆದಿದ್ದರು. ಪೈಲಟ್ ಎಲ್ಲ ಬಂದು ನೋಡಿದ ಮೇಲೆ ಆಮೇಲೆ ಅದಕ್ಕೊಂದು ಪ್ರೊಸೀಜರ್ ಇದೆ, ಎಲ್ಲ ಡಿಬೋರ್ಡಿಂಗ್ ಮಾಡಿ ಆ ಡೋರ್ ಸರಿಯಾಗಿ ಫಿಟ್ ಮಾಡಿ ಪುನಃ ಪ್ರೆಷರೈಸೇಷನ್ ಮಾಡಿದರು. ಅದರಲ್ಲಿ ತೇಜಸ್ವಿ ಸೂರ್ಯ ಅವರು ಇನ್ಸಿಡೆಂಟ್ ರಿಪೋರ್ಟ್ ಕೊಟ್ಟಿದ್ದರು. ಅವ್ರು ಪ್ಯಾಸೆಂಜರ್ ಅವರು ಈ ಥರ ಇಶ್ಯೂ ಆಗುವಾಗ ಇನ್ಸಿಡೆಂಟ್ ರಿಪೋರ್ಟ್ ಫಾರ್ಮ್ನೊಂದು ಫಾರ್ಮ್ ಇದೆ, ಅದರಲ್ಲಿ ಬರೆದು ಕೊಟ್ಟಿದ್ದರು ಏನೇನಾಯಿತು, ಅವ್ರು ಏನು ಕೂತಿದ್ರು, ಕೈ ಎಲ್ಲಿ ಇಟ್ಕೊಂಡಿದ್ರು. ಸೊ ನಿಜ ಹೇಳಬೇಕನ್ನ ತೇಜಸ್ವಿ ಸೂರ್ಯ ಅವರು ಎಲ್ಲಿ ಪುಲ್ ಮಾಡಿಲ್ಲ. ಇಷ್ಟು ಫ್ಲೈಟ್ನಲ್ಲಿ ಹೋಗ್ತಾ ಇದ್ದಾರೆ, ಎಜುಕೇಟೆಡ್ ಇದ್ದಾರೆ, ಯಾರು ಹೋಗಿ ಪುಲ್ ಮಾಡ್ತಾರೆ, ಅದೆಲ್ಲ ರೊಟೇಟ್ ಮಾಡಿ ಔಟ್ ಸೈಡ್ ಇಲ್ಲಬೇಕು, ಅದೆಲ್ಲ ಯಾರು ಆ ಥರಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಡೋರು ಕೈ ಇಡುವಾಗ ಸ್ವಲ್ಪ ಬಂದಿತ್ತು ಅಷ್ಟೇ, ಆ ಇನ್ಸಿಡೆಂಟ್ ರಿಪೋರ್ಟ್ ಫಾರ್ಮ್ನಲ್ಲಿ ತೇಜಸ್ವಿ ಹೇಳಿದರು, ಬರೆದಿದ್ದರು. ಮೀಡಿಯಾದಲ್ಲಿ, ಕರ್ನಾಟಕ ಮೀಡಿಯಾದಲ್ಲಿ ಬರ್ತಾ ಇದೆ ತೇಜಸ್ವಿ ಅವರು ಅಪಾಲಜಿ ಹೇಳಿದರು. ತೇಜಸ್ವಿ ಅವರು ಅಪಾಲಜಿ ಅಲ್ಲಿ ಹೇಳಿಲ್ಲ, ತೇಜಸ್ವಿ ಅವರು ಇನ್ಸಿಡೆಂಟ್ ರಿಪೋರ್ಟ್ ಫಾರ್ಮ್ನಲ್ಲಿ ಬರೆದು ಕೊಟ್ಟಿದ್ರು. ಅದೇ ಸಮಯದಲ್ಲಿ ತಮಗೆ ಗೊತ್ತು ಒಂದು MP ಆಗಿದ್ದಾರೆ, ರೆಸ್ಪಾನ್ಸಿಬಲ್ ಪೊಸಿಷನ್ನಲ್ಲಿ ಇದ್ದಾರೆ, ಫ್ಲೈಟ್ ಸ್ವಲ್ಪ ಡಿಲೇ ಆಯಿತು, ಆಲ್ಮೋಸ್ಟ್ 1 ಅವರ್ ಡಿಲೇ ಆಯಿತು, ಅದಕ್ಕೋಸ್ಕರ ತೇಜಸ್ವಿ ಅವರು ಎಲ್ಲ ಪ್ಯಾಸೆಂಜರ್ ಜೊತೆಗೆ ಅಪಾಲಜಿ ಹೇಳಿದ್ದಾರೆ, ಈ ಥರ ಸ್ವಲ್ಪ ಡಿಲೇ ಆಯಿತು, ಸಾರಿ, ನನ್ನ ಮೇಲೆ ಏನು ತಪ್ಪಿಲ್ಲ, ನಾನು ಕೂಡ ನಾನು ಆ ಸೀಟ್ನಲ್ಲಿ ಕೂತಿದ್ದೀನಿ. ಸೊ ನಿಜ ಹೇಳಬೇಕನ್ನ ಇದು ನಮ್ಮ ಪೊಲಿಟಿಕಲ್ ಆಪೊನೆಂಟ್ಸು ಯಾವ ಥರ ಈ ಥರ ಇಶ್ಯೂ ಎಲ್ಲ ಇಟ್ಟುಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಅದು ಇಂಡಿಗೋ ಅವರೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು. ಇಂಡಿಗೋ ಅವರು ಇನ್ಸಿಡೆಂಟ್ ರಿಪೋರ್ಟ್ ಫಾರ್ಮ್ ರಿಲೀಸ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ತೇಜಸ್ವಿ ಅವರು ಆ ಸೀಟ್ನಲ್ಲಿ ಕೂತಿದ್ದರು, ಏನು ಪುಲ್ ಮಾಡಿಲ್ಲ, ಕೈ ಇಟ್ಟುಕೊಂಡು ಮಾತಾಡಿದರು. ಅದರಲ್ಲಿ ಸ್ವಲ್ಪ ಸಣ್ಣದಾಗಿ ಅದು ಓಪನ್ ಆಯಿತು, ಸಾಕ್ಷಿ ನಾನು, ಅಲ್ಲಿರುವ ಪ್ಯಾಸೆಂಜರ್ಸ್ ಎಲ್ಲ ಇದು ನೋಡಿದರು. ಸೊ ತಾವು ಡೋರ್ ಓಪನ್ ಮಾಡಬೇಕನ್ನ ಅದು ರೊಟೇಟ್ ಮಾಡಿ ಆಮೇಲೆ ಪುಲ್ ಮಾಡಬೇಕು, ಯಾರು ಮಾಡಲಿಕ್ಕೆ ಆಗ್ತದೆ ಅಷ್ಟು ಜನ ಒಂದು ಫ್ಲೈಟ್ನಲ್ಲಿ ಇರುವಾಗ ಆ ಥರ ಯಾರು ಮಾಡ್ತಾರೆ. ಸೊ ಅಪೋಸಿಷನ್ ಪಾಲಿಟಿಕ್ಸು ಬ್ಯಾಂಕ್ರಟ್ ಪಾಲಿಟಿಕ್ಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಜನಕ್ಕೂ ಮಾತಾಡಲಿಕ್ಕೆ ಏನೂ ಇಲ್ಲ, ನಮ್ಮ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮೋದಿ ಸಾಹೇಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಾತಾಡಲಿಕ್ಕೆ ಏನು ಇಶ್ಯೂ ಇಲ್ಲ ಅಂತ ಹೇಳ್ಕೊಂಡು ಈ ಫ್ಲೈಟ್ ಇಶ್ಯೂ ಇಟ್ಕೊಂಡು ಇದರಲ್ಲಿ 3 ದಿನ ಕೂತಿದ್ದಾರೆ. ಜನ ಪ್ರಾಬ್ಲಮ್ ಬಗ್ಗೆ ಕಾಂಗ್ರೆಸ್ ಯಾವಾಗಲೂ ಮಾತಾಡಿಲ್ಲ, ಈ ಥರ ಯೂಸ್ಲೆಸ್ ಇಶ್ಯೂ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.